नमस्ते ನಾನು ಇಲ್ಲಿ ಯಾಕೆ ನಿಂತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಎಚ್ಎಂ ಟೀಚರ್ ಹೇಳಿದ್ರು ಸ್ಟೇಜ್ ಗೆ ಹೋಗಿ 5 ನಿಮಿಷ ನಿಮ್ಮ ಮಾತನಾಡು ಅಂತ ಎಂತ ಮಾತನಾಡು ಅಂತ ಗೊತ್ತಿಲ್ಲ ಆಗ ಮಾತನಾಡ್ತಿದ್ರೆ ಎಚ್ಎಂ ಟೀಚರ್ ನನಗೆ ಬೈತಾರೆ ಎಲ್ಲಿ ಆಗಿದ್ರು ನನಗೆ ಬೈತಾರೆ ಮೊನ್ನೆ ನಮ್ಮ ಶಾಲೆಯಲ್ಲಿ ಟೀಚರ್ ಹೇಳಿದ್ರು ನಿಮಗೆ ಪ್ರಾಜೆಕ್ಟ್ ಮಾಡ್ಲಿಗಂಡು आलोचने मंडे सरी बैद्ध ಹಾಗೆ ನಾನು ಒಂದು ಎ4 ಶೀಟ್ ಒಂದು ತಗೊಂಡು ಬಂದೆ ಇವಾಗ ಇಲ್ಲಿ ಕ್ಲಾಸಲ್ಲಿ ಟೀಚರ್ ಬೈತಾರೋ ಏನೋ ಅಂತ ಬಂದೆ ನಮ್ಮ ಕ್ಲಾಸಲ್ಲಿ 63 ಮಕ್ಕಳು ಇದ್ದಾರೆ ನಾನು ಒಬ್ಬ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡಿದ್ದು ಬ್ಯಾಕ್ ಬೆಂಚ್ ಅಲ್ಲಿ ನಾನು ನನ್ನಷ್ಟಕ್ಕೆ ಇರ್ತೇನೆ ನನ್ನ ಗೆಳೆಯನತ್ರ ಮಾತನಾಡ್ತಾ ಇರ್ತೇನೆ ನಮ್ಮ ಕ್ಲಾಸಿಗೆ ತುಂಬಾ ಆ ಟೀಚರ್ ಬರ್ತಾರೆ ಬಂದವರು ಬಂದವರು ನನ್ನ ಹೆಸರು ಹೇಳಿದ್ರೆ ಹೋಗೋದೇ ಇಲ್ಲ ನನಗೆ ಬೈದೇ ಬೈತಾರೆ ನಾನು ಏನು ಮಾಡಬೇಕು ನಾನು ಲಾಕ್ ಡೌನ್ ಗಿಂತ ಮುಂಚೆ ಹಾಸ್ಟೆಲ್ ನಲ್ಲಿ ಇದ್ದೆ ಅಲ್ಲಿ ನನ್ನ ರೂಮ್ಮೇಟ್ಸ್ ಅಲ್ಲಿ ಇದ್ದರು ನನ್ನ ಈಚ ಬದಿಯೋನಿ ಯಾವಾಗಲೂ ಕೂಡ ದೇವರತ್ರ ಪ್ರಾರ್ಥನೆ ಮಾಡ್ತಾನೆ ದೇವರೇ ನನಗೆ ರೂಮ್ ಫುಲ್ ಬಂಗಾರ ಕೊಡು ಅಂತ ನಾನು ಈಚ ಬದಿಯೋನಿ ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡ್ತಾನೆ ದೇವರೇ ನನಗೆ ರೂಮ್ ಫುಲ್ ವಜ್ರ ಕೊಡು ಅಂತ ಅದಕ್ಕೆ ನಾನು ಆಲೋಚನೆ ಮಾಡಿದೆ ಇವನು ಬಂಗಾರ ಕೇಳಿದ ಇವನು ವಜ್ರ ಕೇಳಿದ ನಾನು ಅಂತ ಹೇಳೋದು ಅಲ್ಲಿ ಆಲೋಚನೆ ಮಾಡಿ ನಾನು ಹೇಳಿದೆ ದೇವರೇ ನನಗೆ ಅವರಿಬ್ಬರು ರೂಮಿನ ಕೀ ಕೊಡು ಅಂತ ನಾನು ನನ್ನಷ್ಟಕ್ಕೆ ಇದೆ ನಾನು ಅವರ ಸುದಿಗೆ ಏನು ಆಗಲಿಲ್ಲ ತಕ್ಷಣ ಒಂದು ನನಗೆ ಸರಿ ಬರ್ತು ಮತ್ತೆ ನಾನು ಹಾಸ್ಟೆಲ್ ನಲ್ಲಿ ಉಪ್ಪಾದ್ರೆ ಅಂತ ಅಲ್ಲಿಂದ ಬಿಟ್ಟೆ ಮತ್ತೆ ಇವಾಗ ಮೊನ್ನೆ ನಡೆದ ವಿಷಯ ಶಾಲೆಯಲ್ಲಿ ಯಾರೋ ಟ್ಯಾಪ್ ಹೊಡೆದಾಗಿದಂತೆ ಹೌದಾ ಎಚ್ಎಂ ಟೀಚರ್ ನಮ್ಮ